गुड मॉर्निंग चिल्ड्रेन, हाउ आर यू? आई एम फाइन। टुडे वी लर्न ए न्यू लेसन, ऑर्टिकल्स। ಯಾವುದು ಲೆಸನ್ ನಾವು ಕಲಿಯೋದು ಇವತ್ತು? ಆರ್ಟಿಕಲ್ಸ್, ಆಯ್ತಾ? ಇವತ್ತು ನಾವು ಎ ಮತ್ತು ಆನ್ ಮತ್ತು ದ, ಇದು ಮೂರು ಆರ್ಟಿಕಲ್ಸ್ ಇದೆ, ಆಯಿತಾ? ನಾವು ಇವತ್ತು ಎನ ಹೇಗೆ ಯೂಸ್ ಮಾಡೋದು, ಎಲ್ಲಿ ಯೂಸ್ ಮಾಡೋದು ಅಂತ ಕಲಿಬೇಕು ಇವತ್ತು. ಓಕೆ, ಟುಡೇ ವಿ ಲರ್ನ್ ಯೂಸ್ ಆಫ್ ಎ. ಇಲ್ಲಿ ಆರ್ಟಿಕಲ್ಸ್ ಎ ಆರ್ ಆನ್ ಆರ್ ಕಾಲ್ಡ್ ಆರ್ಟಿಕಲ್ಸ್. ಎ ಅಥವಾ ಆನ್ ಅನ್ನೋದನ್ನ ನಾವು ಎಲ್ಲಿ ಬಳಸ್ತೀವಿ? ಎ ಈಸ್ ಯೂಸ್ಡ್ ವಿತ್ ವರ್ಡ್ಸ್ ಬಿಗಿನಿಂಗ್ ವಿತ್ ಕಾನ್ಸೊನೆಂಟ್ ಸೌಂಡ್. ಇಲ್ಲಿ ಎನ ನಾವು ಕಾನ್ಸೊನೆಂಟ್ ಸೌಂಡ್ ಇಂದ ಯಾವ ವರ್ಡ್ ಪ್ರಾರಂಭ ಆಗುತ್ತೋ ಅವಾಗ ನಾವು ಎನ ಬಳಸ್ತೀವಿ. ಎ ರೆಫರ್ಸ್ ಟು ಎ ಸಿಂಗಲ್ ವ್ಯಾನ್. ಎ ಅನ್ನೋದು ಒಂದೇ ವಸ್ತು ಇದ್ದಾಗ, ಓನ್ಲಿ ವ್ಯಾನ್ ಥಿಂಗ್ ಇದ್ದಾಗ ನಾವು ಎನ ಬಳಸ್ತೀವಿ. ಹಾಗಾದ್ರೆ ಕಾನ್ಸೊನೆಂಟ್ ಅಂದ್ರೆ ಏನು? ನಾವು ಕನ್ನಡದಲ್ಲಿ ಹೇಗೆ ಅ ಆ ಈ ಸ್ವರಗಳು, ಕ ಕ ಗ ಘ ಙ ಎಲ್ಲ ವ್ಯಂಜನಗಳು ಅಂತ ಇದ್ದಾವಲ್ಲ, ಅದೇ ತರ ಇಂಗ್ಲಿಷ್ ಅಲ್ಲಿನೂ ಸಹ ಫೈವ್ ವೋವೆಲ್ಸ್ ಇದೆ. ಎಷ್ಟಿದೆ ವೋವೆಲ್ಸ್? ಎಷ್ಟಿದೆ? ಹೌ ಮೆನಿ ವೋವೆಲ್ಸ್ ಆರ್ ದೇ? ಫೈವ್ ವೋವೆಲ್ಸ್. ಎ ಇ ಐ ಓ ಯು, ಈ ಐದು ವೋವೆಲ್ಸ್. ಯಾವ್ದು ವೋವೆಲ್ಸ್ ಯಾವ್ದು? ಎ ಇ ಐ ಓ ಯು, ಈ ಐದು ವೋವೆಲ್ಸ್ ಅಂತ. ನೆಕ್ಸ್ಟ್ ಈ ಐದು ಬಿಟ್ಟು ಉಳಿದಿರುವಂತಹ ಎಲ್ಲಾನು ಕಾನ್ಸೊನೆಂಟ್ಸ್, ಆಯ್ತಾ? ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಂ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ರಿಮೈನಿಂಗ್ 21 ಲೆಟರ್ಸ್ ಆರ್ ಕಾಲ್ಡ್ ಕಾನ್ಸೊನೆಂಟ್ಸ್. ಫೈವ್ ಓವೆಲ್ಸ್ ಆ್ಯಂಡ್ 21 ಕಾನ್ಸೊನೆಂಟ್ಸ್. ಈ ಕಾನ್ಸೊನೆಂಟ್ಸ್ನ ಈ ಕಾನ್ಸೊನೆಂಟ್ಸ್ ಇಂದ ಯಾವ ವರ್ಡ್ ಬಿಗಿನಿಂಗ್ ಪ್ರಾರಂಭ ಆಗುತ್ತೋ ಅದರ ಹಿಂಭಾಗದಲ್ಲಿ ನಾವು ಎ ಅನ್ನ ಬಳಸ್ತೀವಿ. ಅರ್ಥ ಆಯ್ತಲ್ಲ? ಈಗ ನೋಡಿ, ಇಲ್ಲಿ ನಾನು ಫೈವ್ ಪಿಕ್ಚರ್ಸ್ ಬರೆದಿದ್ದೀನಿ, ಆಯ್ತಾ? ಐದಿದೆ ಇಲ್ಲಿ. ಇಲ್ಲಿ ಯಾವುದಿದು? ಬ್ಯಾಗ್. ಏನಿದು? ಬ್ಯಾಗ್. ಎಷ್ಟಿದೆ ಇಲ್ಲಿ ಬ್ಯಾಗ್? ಎಷ್ಟಿದೆ? ಒಂದೇ ಒಂದು ಬ್ಯಾಗ್ ಇದೆ, ಹೌದಾನೆ? ಅದಕ್ಕೆ ಎ ಬ್ಯಾಗ್, ಬಿ ಎ ಟಿ ಬ್ಯಾಗ್, ಎ ಬ್ಯಾಗ್. ಎರಡನೇದೀಗ ಇಲ್ಲಿ ಯಾವ ಚಿತ್ರ ಇದೆ? ಇಲ್ಲಿ ಫ್ಲವರ್. ಎಷ್ಟಿದೆ? ಓನ್ಲಿ ಒನ್. ಸೊ ಎ ಫ್ಲವರ್, ಎಫ್ ಎಲ್ ಓ ಡಬ್ಲ್ಯೂ ಇ ಆರ್, ಎ ಫ್ಲವರ್. ಇಲ್ಲೇನಿದೆ? ಯಾವ ಚಿತ್ರ ಇದು? ಎಲೆ. ಎಸ್, ಲೀಫ್. ಎಲೆ ಏನಂತೀವಿ? ಲೀಫ್. ಎ ಲೀಫ್, ಎ ಎಲ್ ಇ ಎ ಎಫ್, ಎ ಲೀಫ್. ನೆಕ್ಸ್ಟ್ ಇದೇನಿದು? ಗಾಳಿಪಟ. ಗಾಳಿಪಟ ಏನಂತೀವಿ? ಕೈ. ಏನಂತೀವಿ? ಕೈ. ಎ ಕೆ ಐ ಟಿ ಇ, ಕೈ. ಎ ಕೈ. ನೆಕ್ಸ್ಟ್ ಲಾಸ್ಟ್ ಒಂದು ಚಿತ್ರ ಯಾವುದಿದೆ? ಬಾಲ್. ಎ ಬಿ ಎ ಎಲ್ ಎಲ್, ಬಾಲ್. ಎ ಬಾಲ್. ಒಂದೇ ವಸ್ತು ಇರಬೇಕು, ಕಾನ್ಸೊನೆಂಟ್ ಇಂದ ಪ್ರಾರಂಭ ಆಗಿದ್ರೆ ಅವಾಗ ನಾವು ಏನನ್ನ ಬಳಸ್ತೀವಿ? ಎ ಅನ್ನೋದನ್ನ ಬಳಸ್ತೀವಿ. ಇಲ್ಲಿ ನಿಮಗೊಂದೊಂದು ಸ್ವಲ್ಪ ಥಿಂಗ್ಸ್ ತೋರಿಸ್ತೀನಿ, ಆಯ್ತಾ? ಏನಿದು? ಮ್ಯಾಂಗೋ. ಏನಿದು? ಮ್ಯಾಂಗೋ. ಎಷ್ಟಿದೆ ಇಲ್ಲಿ ಮ್ಯಾಂಗೋ? ಎಷ್ಟಿದೆ? ಓನ್ಲಿ ಒನ್ ಮ್ಯಾಂಗೋ. ಎ ಮ್ಯಾಂಗೋ. ಏನಂತ ಹೇಳಬೇಕು? ಮ್ಯಾಂಗೋ ಯಾವುದರಿಂದ ಪ್ರಾರಂಭ ಆಗಿದೆಯಪ್ಪ? ಎಂಇಂದ ಪ್ರಾರಂಭ ಆಗಿದೆ ತಾನೆ? ಎಂ ಎ ಎನ್ ಜಿ ಓ, ಮ್ಯಾಂಗೋ.
ಎಂ ಇಂದ ಪ್ರಾರಂಭ ಆಗಿದೆ. ಎಂ ಅನ್ನೋದು ಕಾನ್ಸೊನೆಂಟು, ಅದಕ್ಕೆ ನಾವು ಎ ಮ್ಯಾಂಗೋ ಅಂತ ಹೇಳಬೇಕು. ನೆಕ್ಸ್ಟ್ ಇಲ್ಲಿ ಏನಿದೆ, ಪೌಚ್ ಇದೆ ಅಲ್ವಾ. ಈ ಪೌಚ್ ಪೌಚ್ ಅನ್ನೋದು ಯಾವುದರಿಂದ ಪ್ರಾರಂಭ ಆಗಿದೆ, ಪಿ ಇಂದ ಪ್ರಾರಂಭ ಆಗಿದೆ ಅಲ್ವಾ. ಅದಕ್ಕೆ ಪಿ ಅನ್ನೋದು ಕಾನ್ಸೊನೆಂಟ್, ಕಾನ್ಸೊನೆಂಟಿಂದ ಪ್ರಾರಂಭ ಆದಾಗ ಎ ಪೌಚ್ ಏನಂತ ಹೇಳಬೇಕು, ಎ ಪೌಚ್. ನೆಕ್ಸ್ಟ್ ಇದೇನಿದು, ಏನಿದು ಬೆಲ್ಟ್. ಬೆಲ್ಟ್ ಸ್ಪೆಲ್ಲಿಂಗ್ ಏನು ಬೆಲ್ಟಿಂದು, ಯಾವುದರಿಂದ ಪ್ರಾರಂಭ ಆಗಿದೆ ಬೆಲ್ಟ್, ಬಿ ಅಲ್ವಾ, ಬಿ ಇ ಎಲ್ ಟಿ ಬೆಲ್ಟ್ ತಾನೆ. ಬೆಲ್ಟ್ಗೆ ಬಿ ಇಂದ ಪ್ರಾರಂಭ ಆಗಿದೆ, ಬಿ ಅನ್ನೋದು ಕಾನ್ಸೊನೆಂಟ್, ಅದಕ್ಕೆ ಬಿ ಹಿಂದ್ಗಡೆ ಎ ಬೆಲ್ಟ್, ಒಂದು ಬೆಲ್ಟು ಅಂತ ಎ ಬೆಲ್ಟ್. ಇಲ್ಲಿ ಏನೋ ಇದೆಯಪ್ಪ, ಇಲ್ಲಿ ಏನಿದು ಮ್ಯಾಚ್ ಬಾಕ್ಸ್, ಏನಿದು ಮ್ಯಾಚ್ ಬಾಕ್ಸ್. ಮ್ಯಾಚ್ ಬಾಕ್ಸ್ ಅನ್ನೋದು ಯಾವುದರಿಂದ ಪ್ರಾರಂಭ ಆಗಿದೆ, ಎಂ ಅಲ್ವಾ, ಎಂ ಎ ಟಿ ಸಿ ಎಚ್ ಮ್ಯಾಚ್ ಬಿ ಓ ಎಕ್ಸ್ ಬಾಕ್ಸ್, ಮ್ಯಾಚ್ ಬಾಕ್ಸ್ ಎಂ ಇಂದ ಪ್ರಾರಂಭ ಆಗಿದೆ. ಎಂ ಅನ್ನೋದು ಕಾನ್ಸೊನೆಂಟು, ಅದಕ್ಕೆ ಎ ಮ್ಯಾಚ್ ಬಾಕ್ಸ್. ಒಂದೇ ವಸ್ತು ಇದೆ ಅಲ್ವಾ, ಒಂದೇ ಒಂದು ವಸ್ತು ಇದ್ದಾಗ ಮಾತ್ರ ಎ ಅನ್ನೋದನ್ನ ನಾವು ಹೇಳಬೇಕು. ಎ ಅನ್ನೋದು ಒಂದೇ ವಸ್ತು ಅಂತ ತಿಳಿಸ್ಲಿಕ್ಕಾಗಿ ಏನ ನಾವು ಬಳಸ್ತೀವಿ, ಎ ಮ್ಯಾಚ್ ಬಾಕ್ಸ್. ಇದು ಏನಪ್ಪ, ಲಾಕ್ ಅಲ್ವಾ. ಎಲ್ಲಿಂದ ಪ್ರಾರಂಭ ಆಗಿದೆ ತಾನೇ ಇದು, ಎಲ್ ಓ ಸಿ ಕೆ ಲಾಕ್ ಅಲ್ವಾ. ಎಲ್ಲಿಂದ ಪ್ರಾರಂಭ ಆಗಿರೋದಕ್ಕೆ ಏನಾಕ್ಬೇಕು, ಎ ಲಾಕ್ ಏನಂತ ಹೇಳಬೇಕು, ಎ ಲಾಕ್. ಇದೇ ಥರ ನೀವು ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ಅಮ್ಮಂಗೆ ತೋರಿಸಿ ಒಂದೇ ವಸ್ತು ಇದ್ದಾಗ ಎ ಅಂತ ಬಳಸಿ, ಎ ಬಾಲ್, ಎ ಬ್ಯಾಟ್, ಎ ಬುಕ್ ಅಂತ ಕಲಿಬೇಕು. ಆಯಿತಾ, ಕಲಿತೀರಲ್ವಾ. ಈಗ ನಾನು ನಿಮಗೊಂದು ಪುಟ್ಟದೊಂದು ಶ್ಲೋಕ ಹೇಳ್ಕೊಡ್ತೀನಿ. ಯಾವ ಶ್ಲೋಕ, ನೀವೆಲ್ಲ ಮಲಗುವಾಗ ನಿಮಗೆ ಹೇಳುವಂಥ ಶ್ಲೋಕವನ್ನು ನಾನು ನಿಮಗೀಗ ಹೇಳ್ಕೊಡ್ತೀನಿ. ಯಾವ ಶ್ಲೋಕ ಅದು ಗೊತ್ತಾ, ಮತ್ತೋಗಿದೆಯಾ ಗೊತ್ತಿದೆಯಾ, ರಾಮಸ್ಕಂದಂ ಹನುಮಂತಂ ವೈನತೇಯ ವೃಕೋದರಂ ಶಯನೇಶ ಸ್ಮರೇ ನಿತ್ಯಂ ದುಸ್ವಪ್ನಂ ತಶ್ಯ ನಿಶ್ಯತೆ. ಈ ಶ್ಲೋಕ ಕಲೀರಿ, ರಾತ್ರಿ ಮಲಗುವಾಗ ಈ ಶ್ಲೋಕನ ಹೇಳಿ ಮಲಗಬೇಕು, ಆವಾಗ ನಮಗೆ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಅರ್ಥ ಆಯ್ತಲ್ಲ, ಥ್ಯಾಂಕ್ ಯು.